Ballal's Caboose with Ashwinia Shetty. 7 cup burfi is called as 7 cup cake. And I call this a close relative to Mysore Pak. And it is very easy to prepare than Mysore Pak and tastes very good. If you like this recipe or video, give a big thumbs up and share it with your friends and families. For more yummy and interesting recipes, please subscribe my channel Ballal's Caboose. Don't forget to leave your valuable comments in the comment section given below. सेवन कप बर्फी ऐने ईटम बे इंग्रेडियंट्स बे नोड़वा कप कडले हिट्टु कप तुप्प कप तेंगीना तुरी कप हालू मूरु कप सक्करे मोदलिगे बिसियादा प्यानिगे कडले हिट्टन्नु हाकिदे ड्राई रोस्ट माड्कोळ्ळवा इदु अरोमेटिक आगतदे व्यूवर्स अष्ट तनक नावु इदन्न हुरिदुकोळ्ळबेकु नानु कडले हिट्टन्नु स्वल्प गाळिसिकोंडिद्देने गंटु गंटु इर्तदे इल्ल अंद्रे चेन्नागि हुरिदुकोंडे ओंदु एरडु निमिषगळ काल ड्रई रोस्ट माडिदे इदक्के ಒಂದು ಕಪ್ ತೆಂಗಿನ ತುರಿ ತೆಂಗಿನ ತುರಿಯನ್ನು ನಾನು ನೀರನ್ನು ಹಾಕದೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಅದಕ್ಕೆ ಒಂದು ಕಪ್ ಹಾಲು ಒಂದು ಕಪ್ ತುಪ್ಪ ಈ ಎಲ್ಲ ಇಂಗ್ರೆಡಿಯೆಂಟ್ಸ್ ಅನ್ನು ಹಾಕಿ ಒಂದು ಸಣ್ಣಗೆ ಮಿಕ್ಸ್ ಕೊಟ್ಟೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 3 ಕಪ್ ಸಕ್ಕರೆ ಇದಕ್ಕೆ ಸಕ್ಕರೆಯನ್ನು ಕಡಿಮೆ ಹಾಕುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಕರೆಕ್ಟ್ ಆದ ಮೆಜರ್ಮೆಂಟ್ ಈ ಸ್ವೀಟ್ ನ ಎಲ್ಲಾ ಇಂಗ್ರೆಡಿಯೆಂಟ್ಸ್ ಒಟ್ಟಿಗೆ 7 ಕಪ್ ಆಗುತ್ತದೆ ಸೋ ಇದಕ್ಕೆ ಹೆಸರು 7 ಕಪ್ ಬರ್ಫಿ ಅಂತ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಬೇಕು कंटिन्यूअस्ली स्टिर माड़बेकु कई बिडुव हागिल्ल नोड़ी सक्करे एल्ल मिक्स आगता बंदिदे कीप स्टिरिंग इदु स्वल्प लॉन्ग प्रोसीजर ई मिक्सर सरियागी तळ बिडुववरेगे ಸ್ಟಿರ್ ಮಾಡ್ತಾ ಇರಬೇಕು ನಾವು ಇದಕ್ಕೆ ಒಂದು ಚಿಟಿಕೆ ಎಷ್ಟು ಏಲಕ್ಕಿ ಪುಡಿಯನ್ನು ಹಾಕಿದೆ ನಾನು ಇಲ್ಲಿ ಸಾಫ್ಟ್ ಆಗಿರುವಂತ 7 ಕಪ್ ಬರ್ಫಿಯನ್ನು ಮಾಡ್ತಾ ಇದ್ದೇನೆ ಸ್ವಲ್ಪ ಗಟ್ಟಿಯಾದ ಬರ್ಫಿ ಬೇಕು ಅಂತ ಹೇಳುವವರು ಒಂದು 2 ನಿಮಿಷ ಜಾಸ್ತಿ ಮಾಡಿಕೊಳ್ಳಬೇಕು ಈ ಪ್ರೊಸೀಜರ್ ಅನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇರುವ ವ್ಯೂವರ್ಸ್ ಹಬ್ಬಗಳೆಲ್ಲ ಇನ್ನು ಸಾಲು ಸಾಲಾಗಿ ಬರ್ತಾ ಇದೆ ಆ ಟೈಮ್ ಅಲ್ಲಿ ನಾವು ಇದನ್ನ ಮಾಡಿ ಇಟ್ಕೊಂಡು ಬಿಟ್ರೆ ತುಂಬಾ ಒಳ್ಳೆದಿರ್ತದೆ ನೋಡಿ ತಳ ಬಿಡ್ತಾ ಬಂತು ಸೈಡ್ ಅಲ್ಲೆಲ್ಲ ನೊರೆ ನೊರೆ ಆಗ್ತಾ ಉಂಟಲ್ಲ ವ್ಯೂವರ್ಸ್ ನೋಡಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇದ್ದೇನೆ ನಾನು ನೀವು ಅಷ್ಟೇ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಇರಿ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಇದು ಇದು ತುಂಬಾ ಟೇಸ್ಟಿ ಆಗಿರ್ತದೆ
ನೋಡಿ ಯಾವ ತರ ತಳ ಬಿಡ್ತಾ ಇದೆ ಅಂತ ಮಿಡ್ಲಲ್ಲೂ ನೊರೆ ನೊರೆ ಬರ್ತಾ ಇದೆ ಬಿಳಿ ನೊರೆ ಇದು ನಾನು ನನ್ನ ಅಮ್ಮನಿಂದ ಕಲಿತ ರೆಸಿಪಿ ಇದಕ್ಕೆ 7 ಕಪ್ ಕೇಕ್ ಅಂತಾನೂ ಕರೀತಾರೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಷ್ಟೇ ಇದನ್ನ ಕಟ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಇಟ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಳ್ಳಬಹುದು ಅಟ್ ಲೀಸ್ಟ್ ಹಾಫ್ ಆನ್ ಅವರ್ ಬೇಕು ಈ ಸ್ವೀಟ್ ಆಗಬೇಕಾದ್ರೆ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ತಾ ಇದ್ದೇನೆ ನಾನು ಈಗ ನೋಡಿ ಪ್ಯಾನ್ ಇಂದ ಸೆಪರೇಟ್ ಆಗ್ತಾ ಬರ್ತಾ ಇದೆ ಅಲ್ಲ ಈ ಮಿಕ್ಸ್ಚರ್ ನೊರೆಯು ಕರೆಕ್ಟ್ ಆಗಿ ಬರ್ತಾ ಉಂಟು ಇದನ್ನ ಈಗ ನಾವು ಮೊದಲೇ ತುಪ್ಪದಿಂದ ಗ್ರೀಸ್ ಮಾಡಿದಂತ ಪ್ಲೇಟಿಗೆ ಹಾಕಿಕೊಳ್ಳುವ ಸ್ವಲ್ಪ ಗಟ್ಟಿ ಬೇಕು ಹೇಳುವವರು ಇನ್ನೊಂದು 2 ನಿಮಿಷ ಹೆಚ್ಚಿಗೆ ಪ್ಯಾನ್ ಅಲ್ಲಿ ಇಟ್ಟು ಕೈ ಆಡಿಸ್ತಾ ಇರಿ ನೋಡಿ ಇದನ್ನ ಈಗ ನಾನು ಪ್ಲೇಟಿಗೆ ಟ್ರಾನ್ಸ್‌ಫರ್ ಮಾಡ್ತಾ ಇದ್ದೇನೆ ಒಂದು 20 ಮಿನಿಟ್ಸ್ ಇದನ್ನ ಚಪ್ಪೆ ಆಗಲಿಕ್ಕೆ ಬಿಡುವ ಜಸ್ಟ್ ಒಂಚೂರು ಶೇಕ್ ಮಾಡಿದೆ ಪ್ಲೇಟ್ ಅನ್ನು ಕರೆಕ್ಟ್ ಆಗಿ ಸೆಟ್ ಆಗಲಿ ಅಂತ ಚಪ್ಪೆ ಆದ ನಂತರ ನಿಮಗೆ ಯಾವ ಶೇಪ್ ಅಲ್ಲಿ ಬೇಕು ಸ್ಕ್ವೇರ್ ಅಥವಾ ಟ್ರಯಾಂಗಲ್ ಶೇಪ್ ಅಲ್ಲಿ ಇದನ್ನ ಗ್ರೀಸ್ಡ್ ನೈಫ್ ನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ನೋಡಿ ಯಾವ ತರ ಕರೆಕ್ಟ್ ಆಗಿ ಕಟ್ ಆಗ್ತಿದೆ ಅಲ್ಲ ವ್ಯೂವರ್ಸ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಬಂದಿದೆ ಅಂತ ನನಗೆ ತಿಳಿಸಿ ಇಫ್ ಯು ಲೈಕ್ ದಿಸ್ ರೆಸಿಪಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೀವು ಟ್ರೈ ಮಾಡ್ತೀರಿ ಅನ್ಕೊಂಡಿದ್ದೇನೆ Thanks for watching.